ಬಕ್ರೀದ್ ಹಬ್ಬ ಬರ್ತಾ ಇದೆ. ಬಕ್ರೀದ್ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆಯ ಈದ್ಗಾ ಮೈದಾನದ ಬಳಿ ಇರುವಂತಹ ರಸ್ತೆಗಳಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಕುರಿ ಇರ್ಬೋದು, ಮೇಕೆಗಳನ್ನ ನಾವು ನೋಡಬಹುದಾಗಿದೆ. ಜೊತೆಗೆ ಟಗರುಗಳು ಕೂಡ ಇದೆ. ಯಾಕಂದ್ರೆ ಬಕ್ರೀದ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ರೋಡ್ಗಳಲ್ಲಿ ನಾವೆಲ್ಲಿ ನೋಡಿದ್ರು ಕೂಡ ಕುರಿಗಳು, ಮೇಕೆಗಳು, ಟಗರುನೇ ಕಾಣಿಸ್ತಾ ಹೋಗುತ್ತೆ. ಜೊತೆಗೆ ವ್ಯಾಪಾರಿ ಕೂಡ ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿ ವರ್ಷ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತೀರಾ, ಹೇಗೆ, ತಾವು ಎಲ್ಲಿಯವರು? ಚಿಕ್ಕಬಳ್ಳಾಪುರ. ನಾವು ಚಿಕ್ಕಬಳ್ಳಾಪುರ. ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷದಿಂದನು ಈ ದಣಗಳು ಅವು ಬಿಟ್ಟು ವ್ಯಾಪಾರ ಕಮ್ಮಿ ಆಗ್ಬಿಟ್ಟದೆ. ಏನ್ ಮಾಡೋಕ್ಕಾಗಲ್ಲ, ಎಲ್ಲ ತಕೊಂಡು ಬಂದು ಎಲ್ಲ ವಾಪಸ್ ಹೋಗ್ಕೊಂಡು ಪರಿಸ್ಥಿತಿ ಬಂದಿದೆ. ನಮ್ಗೆ ವ್ಯಾಪಾರನೇ ಇಲ್ಲ, ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಏನನ್ನ ಸ್ವಲ್ಪ ಗೌರ್ಮೆಂಟ್ ದಿಂದ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಕುರಿ ತಂದಿದ್ರ, ಮೇಕೆನ, ಯಾವ್ದು, ಯಾಕೇನು ತಂದಿದ್ದೀವಿ? ಕುರಿ ತಂದಿದ್ದೀವಿ, ಮಾರಿಲ್ಲ. ಹಂಗೆ ತಂದಿದ್ದೀರಾ? ತಕೊಂಡು ಬಂದಿದ್ದೆ. ಒಂದು ಸೇಲ್ ಆಗಿಲ್ವಾ? ಹೇಗೆ? ವ್ಯಾಪಾರ ಕಮ್ಮಿ ಇದೆ ಎಲ್ಲಂದ್ರೆ ಅಂದ್ರೆ ಕೇಳ್ತಾರೆ, ಚಿಕ್ಕಪಟ್ಟ ಕಡಿಮೆ ಕೇಳ್ತಾರೆ. ನಮ್ಗೆ ವ್ಯಾಪಾರ ಮಾಡೋರು ನಾವು, ಲಾಸ್ ಆಗ್ಬಿಡ್ತದೆ. ಹಿಂಗ್ ಆಗ್ಬಿಟ್ಟಿದೆ ನಮ್ ಪರಿಸ್ಥಿತಿ. ಎಷ್ಟೆಷ್ಟು ಕೆಜಿ ನಿಮ್ ಹತ್ರ ಇದೆ? ಹೇಗೆ? ನಮ್ದ ಹತ್ರ ಒಂದ್ 25 ಕೆಜಿ, 23 ಕೆಜಿ ಎಲ್ಲ ಇದೆ. 25 ಕೆಜಿ ಎಲ್ಲ ಎಷ್ಟು ರೇಟ್ ಇದೆ, ಹೇಗಿದೆ? 25 ಕೆಜಿ ತೂಕ ಬಂದ್ರೆ 500-550 ರೂಪಾಯಿ, 600 ರೂಪಾಯಿ ಕೇಳ್ತಾರೆ. ಒಂದ್ ಕೆಜಿ 600 ರೂಪಾಯಿ ಹಂಗ ಕೇಳ್ತಾರೆ. ಹಿಂಗಾಗಿದೆ. ನಿಮ್ಮ ಹತ್ರ ಇರೋ ಕುರಿಗಳದ್ದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ, ಎಂಡ್ ಪ್ರೈಸ್ ಎಷ್ಟಿದೆ? ಸ್ಟಾರ್ಟಿಂಗ್ ಅಂದ್ರೆ ಅದೇ ಫಸ್ಟ್ ಪ್ರೈಸ್ ಎಷ್ಟಿದೆ, ಎಷ್ಟು ಸಾವಿರದಿಂದ ಶುರುವಾಗುತ್ತೆ? ಸುಮಾರು ಒಂದು 20,000 ತನಕ, 15,000 ಮೇಲೆನೆ. ಈ ವರ್ಷನೇ ಡಲ್ ಆಗಿರೋದ ವ್ಯಾಪಾರ, ಅಥವಾ ಪ್ರತಿ ವರ್ಷ ಹಿಂಗೆ ಆಗ್ತಿತ್ತು? ಬಿಟ್ಟಿದ್ದೆ ಈ ವರ್ಷನೂ ಹಿಂಗೆ ಆಗ್ಬಿಟ್ಟಿದಮ್ಮ. ಮೊನ್ನೆ ವರ್ಷನೂ ಹಿಂಗಾಗಿದೆ, ಈ ವರ್ಷನೂ ಹಿಂಗಾಗಿದೆ. ಕಡಿಮೆ ಬೆಲೆ ಕೇಳ್ತಿದಾರಾ? ಕಡಿಮೆ ಬೆಲೆ ಕೇಳ್ತಾರೆ. ಒಂದು 40,000 ರೂಪಾಯಿ 40,000 ರೂಪಾಯಿ ಮಾರೋ ಕುರಿ 10,000 ಕೊಡ್ತೀರಾ, 12,000 ಕೊಡ್ತೀರಾ, 15,000 ಕೊಡ್ತೀರಾ ಅಂತ ಹೇಳ್ತಾರೆ. ಏನ್ ಮಾಡಬೇಕು, ಏನ್ ಮಾಡಬೇಕು? ಇವತ್ತು ಅಥವಾ ನಾಳೆನೇ ವ್ಯಾಪಾರ ಆಗ್ಬೇಕು, ಇಲ್ಲ ಅಂದ್ರೆ ಕಷ್ಟ ಇದೆ. ಆದ್ರೆ ಆಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ನಾಳೆ ಒಂದ್ ದಿವ್ಸನೇ ಟೈಮ್ ಇರೋದು. ಬರ್ತಾರೆ ಕಸ್ಟಮರ್ಸ್ ಅಂತ ಅನ್ಸತ್ತ? ನಾಳೆ ಬರ್ತಾರೆ ಅನ್ಸತ್ತ? ಹೇಳಕ್ ಆಗಲ್ಲಮ್ಮ, ಬರ್ತಾರೋ ಹೋಗ್ತಾರೋ, ಬರ್ತೀವಿ ಅಂತ ಹೇಳ್ತಾರೆ. ಆಗುತ್ತೆ ಹೇಳಿ, ನಾಳೆ ಒಂದೇ ದಿವ್ಸ ಇರೋದು ಹಬ್ಬ. ನೀವೆಲ್ಲ ಇದೇ ಸೈಜ್ ತಂದಿರೋದಾ? ಇದೇ ಸೈಜ್ ಅಲ್ಲಿ ತಂದಿರೋದಾ? ಎಷ್ಟು, 20 ತಂದಿದ್ದೀರಾ? ಒಂದು ಕೂಡ ಇನ್ನು ವ್ಯಾಪಾರ ಆಗಿಲ್ಲ? ಮಾಡಿದೀವಿ, ಇನ್ನ ಒಂದು 15 ಅವೆ. ಸಂಜೆ ಮತ್ತೆ ನಾಳೆ ಅಷ್ಟೊತ್ತಿಗೆ ಏನೇನು ಆಗ್ತೀರಾ? ಆಗ್ಬಹುದು, ಇಲ್ಲ ಅಂದ್ರೆ ವಾಪಸ್ ತಕೊಂಡು ಹೋಗ್ಬಹುದು. ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಮಾಡ್ಕೊಂಡ್ ಬಂದಿರ್ತೀರಾ, ಸಾಕಷ್ಟು ನಿಮ್ಗೂ ಕೂಡ ಖರ್ಚು ಇರತ್ತೆ. ವ್ಯಾಪಾರ ಆಗಿಲ್ಲ ಅಂದ್ರೆ ಲಾಸ್ ಏನೇ? ನಮ್ಗೆ ಲಾಸ್ ಆಗುತ್ತೆ, ನಿದ್ದೆ ಇರಲ್ಲ, ಏನನ್ನ ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ನಾವು ಮರಿಗಳನ್ನೇ ನೋಡ್ಕೊಂಡು ನಿದ್ದೆ ಇಲ್ದಿರೆ ಇರ್ತೀವಿ. ಆದ್ರೂ ಒಂದೊಂದು ಹೋಗ್ಬಿಡ್ತವೆ, ಈ ಟೆಂಪಾ ಬಾಡಿಗೆ ಖರ್ಚು, ಊಟ ಇಲ್ಲ, ಈ ನಿದ್ದೆ ಇಲ್ಲ, ಈ ತರ ಕಷ್ಟಗಳನ್ನು ಉಪಯೋಗಿಸ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ವ್ಯಾಪಾರಿಗಳು ಕಡಿಮೆ ಆಗ್ತಿದ್ದಾರೆ ಅಂತ ಅನ್ಸುತ್ತಾ? ಹೇಗೆ, ಮಾಡಕ್ಕಾಗಲ್ಲಮ್ಮ. ಜಾಸ್ತಿ ಬರ್ತಿದಾವ ಕುರಿಗಳು, ಟಗರು, ಮೇಕೆ ಎಲ್ಲ? ಇವಾಗ ಎಲ್ಲಾ ಕಡೆಯಿಂದನು ಇವಾಗ ಏನ್ ಬಾಕಿ ಇದೆ, ಕುರಿ ಬಿಸ್ನೆಸ್ ಜಾಸ್ತಿ ಆಗಿದೆ. ಸಿಕ್ಕಾಪಟ್ಟ ನಮ್ ಕರ್ನಾಟಕದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಕುರಿ ಬಿಸ್ನೆಸ್ ನಲ್ಲೇ ಜೀವನ ಮಾಡೋ ತರ ಮಾಡ್ಕೊಂತ ಇದ್ದಾರೆ. ಆದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಅಂದ್ರೆ ರಾಜ್ಯದಲ್ಲಿ ಕುರಿ ಸಾಕಣೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕುರಿ ಆಗಿರ್ಬೋದು, ಟಗರು, ಹಾಗೆ ಮೇಕೆಗಳು ಬರ್ತಾ ಇದೆ. ಸೊ ಹಾಗಾಗಿ ವ್ಯಾಪಾರ ಆಗ್ತಾ ಇಲ್ಲ ಅನ್ನುವಂಥದ್ದು ಏನು ಚಿಕ್ಕಬಳ್ಳಾಪುರದಿಂದ ಬಂದಿರುವಂತಹ ಏನು ಕುರಿ ಸಾಕ್ತಾ ಇರುವಂತವರ ಮಾತು. ಅವ್ರು ಕೂಡ ಒಂದು 20 ಕುರಿಗಳನ್ನ, ಮೇಕೆ ಟಗರುಗಳನ್ನ ತೆಗೆದುಕೊಂಡು ಬಂದಿದ್ರಂತೆ. ಸೊ ಅದರಲ್ಲಿ ಒಂದು 4-5 ಅಷ್ಟೇ ಸೇಲ್ ಆಗಿದೆ, ಇನ್ನೂ 15 ಇದೆ. ಜೊತೆಗೆ ಭಾನುವಾರ ಕೂಡ ಸೇಲ್ ಆಗುವಂತಹ ನಿರೀಕ್ಷೆಯಲ್ಲಿ ಇದೀವಿ. ಆದ್ರೆ ವರ್ಷದಿಂದ ವರ್ಷಕ್ಕೆ ವ್ಯಾಪಾರ ಕುಂಠಿತ ಆಗಿದೆ ಅನ್ನುವಂತಹ ಮಾತುಗಳನ್ನ ಅವರು ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.